ನೀವು ನಿಮ್ಮ ದಾರಿ ತೋರಿಸಿದ್ದು ಚೆನ್ನಾಗಿ ಉಂಟು ಅಂಥೇಳಿ ಇನ್ನೊಬ್ಬ ಹೊಗಳುವ ರೀತಿಯಲ್ಲಿ ಅದಕ್ಕೆ ಉನ್ನಿಯತೆ ಅಂತ ಹೆಸರು, ಉತ್ಕೃಷ್ಟವಾದ ಪ್ರೇರಣೆ ಅಂತ ಅರ್ಥ. ಈ ಲಗ್ನ ಆಗಿಲ್ಲ ಅಂತಂದರೆ ಆವಾಗ ದುಂಬಾಲು ಬೀಳ್ತಾರೆ, ಎಲ್ಲಿಯಾದರೂ ಒಂದು ಹುಡುಗಿ ಇದ್ದರೆ ಅಥವಾ ಹುಡುಗ ಇದ್ದರೆ ಹೇಳಿ ಅಂತ ದುಂಬಾಲು ಬೀಳ್ತಾರೆ. ಪಾಪ ಅವರ ಕಣ್ಣೀರು ನೋಡಿ ಏನೋ ನಾವೊಂದು ವ್ಯವಸ್ಥೆ ಮಾಡಿದೆವು ಅಂತ ಭಾವಿಸೋಣ. ವ್ಯವಸ್ಥೆ ಮಾಡಿ ನೋಡಿ ಅಲ್ಲಿ ಒಂದು ಹುಡುಗಿ ಉಂಟು ನೋಡಿ ಅಂತಂದದಕ್ಕೆ ಸರಿ ಹೋಗಿ ನೋಡಿದರು, ಜಾತಕ ಎಲ್ಲ ತಾಳಮೇಳ ಎಲ್ಲ ಸರಿಯಾಯಿತು, ಲಗ್ನ ಆಯಿತು. ಲಗ್ನ ಆಗಿ ಮಾರನೇ ದಿವಸಕ್ಕೇ ಬೌ 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 ಶುರುವಾಯಿತು. ಬಂದ ಯುವನ ಬಳಿಗೆ ನೋಡಿ, ನೀವು ಹೇಳಿದ್ದಕ್ಕೆ ನಾನು ಹೀಗೆ ಮಾಡಿದೆ ನೋಡಿ, ಅಧ್ವಾನ ಆಯಿತು, ಅವಾಂತರ ಆಯಿತು ಅಂತ ಮೊದಲು ಪ್ರಾರ್ಥನೆ ಮಾಡಿದ್ದು ಇವನೇ, ದುಂಬಾಲು ಬಿದ್ದದ್ದು ಇವನೇ, ಎಲ್ಲಿಯಾದರೂ ಹುಡುಗಿದ್ರೆ ನೋಡಿ ಅಂಥೇಳಿ ಪಾಪ ಅವನ ದುಂಬಾಲಿಗೆ ವಾ ಒಂದು ಹೇಳಿಬಿಟ್ಟ. ಅದು ಮತ್ತೆ ಕುತ್ತಿಗೆ ಕಟ್ಟಿದ ಮೇಲೆ ಅಧ್ವಾನ ಅವಾಂತರ ಗಂಡಾಂತರ ಆಯಿತು. ಹಾಗೆ ಅಂತಹ ಪ್ರಸಂಗ ಬರಬಾರ್ದಲ್ಲ. ಅದಕ್ಕೆ ಉನ್ನಿಯತಿ, ಇಂತಹ ಕಡೆಯಲ್ಲಿ ಒಂದು ಹುಡುಗಿಯ ಉಂಟು ಅಥವಾ ಹುಡುಗನ ಉಂಟು ಅಂತ ಹೇಳಿದಾಗ ಅಲ್ಲಿ ಲಗ್ನ ಆಯಿತು ಅಂತಂದರೆ ಅವರ ದಾಂಪತ್ಯ ಜೀವನ ಅಷ್ಟು ಚೆನ್ನಾಗಿ ನಡೆದು ಆ ಅಪ್ಪ ಬಂದು ಅಮ್ಮ ಬಂದು ನೀವು ತೋರಿಸಿಕೊಟ್ಟಂತಹ ಹುಡುಗಿಯ ಹುಡುಗನು ಭಾರಿ ಚೆನ್ನಾಗಿತ್ತು ಅಂಥೇಳಿ ಅದಕ್ಕೆ ಉನ್ನಿಯತಿ ಎನ್ನತಕ್ಕಂಥ ಹೆಸರು. ಇಂತಹ ಇನ್ನೊಬ್ಬರಿಗೆ ಹೇಳಿ ಅವರನ್ನು ಸರಿದಾರಿಯಲ್ಲಿ ಹಚ್ಚತಕ್ಕುವಷ್ಟು ಆ ಒಂದು ತಾಕತ್ತು ನಮ್ಮಲ್ಲಿ ಬರಬೇಕಲ್ಲ. ಹಾಗಾದರೆ ಅದನ್ನು ಭಗವಂತನಲ್ಲಿ ಚಿಂತನೆ ಮಾಡಿ. ಹೀಗೆ ವಿಶ್ವ, ಉದಯ, ಸ್ಥಿತಿ, ಲಯ, ಆಮೇಲೆ ಉನ್ನಿಯತಿ, ಇದನ್ನು ಕೊಡತಕ್ಕಂಥವ ಭಗವಂತ ಅಂತ ಚಿಂತನೆ ಮಾಡಿದರೆ ನಮ್ಮ ಮಕ್ಕಳಲ್ಲಿ ಅಥವಾ ನಮ್ಮಲ್ಲಿಯೂ ಕೂಡ ಭಗವಂತ ತಥಾಸ್ತು ಯಥಾ ಉಪಾಸತೆ ತಥೈವ ಭವತಿ ಅಂತ ನಮ್ಮಲ್ಲಿ ಕೂಡ ಭಗವಂತ ಅದನ್ನು ಒದಗಿಸಿಕೊಡ್ತಾನೆ. ಇಂತಹ ಭಗವಂತನಿಗೆ ನಮೋ ನಮಃ, ನಮಸ್ಕಾರ.